ಹೌದು. ಇವತ್ತು ಅಲ್ಲಿ ಇವತ್ತು ಟಿಕೆಟ್ ವಿಷಯದಲ್ಲಿ ನಿನ್ನೆ ಎಲ್ಲಾ ಸಚಿವರು ಕರೆದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸಾಹೇಬರು ಮಾತನಾಡಿದ್ದಾರೆ. ನಾವೆಲ್ಲ ಅಭಿಪ್ರಾಯಗಳನ್ನ ಅವ್ರಿಗೆ ಮಂಡನೆ ಮಾಡಿದ್ದೇವೆ. ಇವತ್ತು ಅಂತಿಮವಾಗಿ ಇವತ್ತು ಹೈಕಮಾಂಡ್ ನಿಂದ ನಾಳೆವರೆಗೆ ತೀರ್ಮಾನ ಬರುತ್ತೆ. ಮೋಸ್ಟ್ ಇವತ್ತಲ್ಲ ನಾಳೆ ಬರಬೇಕು. ಅಲ್ಲ ಅದೇ ಟಿಕೆಟ್ ವಿಷಯದಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ವಿ. ಸೊ ಹಂಗಾಗಿ ಕೊನೆಯದು ಏನು ಹೈಕಮಾಂಡ್ ಕೊನೆಯದಾಗಿ ಯಾವ್ದು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದೇ ಫೈನಲ್ ಆಗ್ತದೆ. ಅದು ನನಗೆ ಆ ಕಡೆ ಜಾಸ್ತಿ ಮಾಹಿತಿ ಇಲ್ಲ. ಆಮೇಲೆ ಅಲ್ಲಿ ನಮ್ಮ ಅಧ್ಯಕ್ಷರೇ ಜವಾಬ್ದಾರಿ, ಆ ಕಡೆ ನಮ್ಮ ಮುಖ್ಯಮಂತ್ರಿಯವರು ಇರೋದ್ರಿಂದ ಅವರೇ ಫೈನಲ್ ಮಾಡ್ತಾರೆ. ಹೈಕಮಾಂಡ್ ಜೊತೆಗೆ ಮಾತನಾಡಿ ಫೈನಲ್ ಮಾಡ್ತಾರೆ. ನನಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಅಲ್ಲಿ ಈ ಬಾರಿ ಮೂರು ಗೆಲ್ತಕ್ಕಂತ ಸಾಧ್ಯತೆ ಇದೆ. ಯಾಕಂದ್ರೆ ನಾವು ಚನ್ನಪಟ್ಟಣದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಲೀಡ್ ಆಗಿದ್ದೀವಿ, ಇಲ್ಲಿ ಕೂಡ ಪಾರ್ಲಿಮೆಂಟ್ ನಲ್ಲಿ ಲೀಡ್ ಆಗಿದ್ದೀವಿ, ಶಿಗ್ಗಾಂವ ಕೂಡ ಲೀಡ್ ಆಗಿದ್ದೀವಿ. ಸೊ ಹಂಗಾಗಿ ಸಂಡೂರು ಕೂಡ ಎರಡೂ ಬಾರಿ ಲೀಡ್ ಆಗಿದ್ದೀವಿ. ಸೊ ನಂಬಿಕೆ ಇದೆ ಮೂರು ಗೆಲ್ತಕ್ಕಂತ ಸಾಧ್ಯತೆ ಇದೆ. ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು.